ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ನಿಮ್ಮ ಪರ್ಸ್ನಲ್ಲಿ ಈ ಒಂದು ವಸ್ತುನ ಇಟ್ಕೊಂಡ್ರೆ ಸಾಕು, ನಿಮಗೆ ಕಾಡೋದೇ ಇಲ್ಲ ದುಡ್ಡಿನ ಸಮಸ್ಯೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಸಾಮಾನ್ಯವಾಗಿ ಎಲ್ಲರೂ ಪರ್ಸನ್ನ ಬಳಸೇ ಬಳಸ್ತಾರೆ, ನಿಮ್ಮ ಬಳಿಯೂ ಪರ್ಸ್ ಇದ್ದೇ ಇರುತ್ತೆ. ಹಾಗಾದ್ರೆ ಇವತ್ತು ನಾವು ಹೇಳೋದಕ್ಕೆ ಹೊರಟಿರೋ ವಿಷಯವನ್ನ ಕೊಂಚ ಗಮನ ಇಟ್ಟು ಕೇಳಿ. ನಿಮ್ಮ ಬಳಿ ಇರುವಂತಹ ಪರ್ಸ್ನಲ್ಲಿ ನಾವು ಹೇಳುವಂತಹ ವಸ್ತುಗಳನ್ನ ಇಟ್ಕೊಂಡ್ರೆ ಸಾಕು, ಧನಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ. ದರಿದ್ರ ಲಕ್ಷ್ಮಿ ಯಾವ ಕಾರಣಕ್ಕೂ ನಿಮ್ಮ ಬಳಿಯೂ ಸುಳಿಯೋದಿಲ್ಲ. ಹಾಗಾದ್ರೆ ಆ ವಸ್ತು ಯಾವುದು ಅಂತೀರಾ? ಹಾಗಾದ್ರೆ ವಿಷಯನ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯನ ನೀವು ಮಿಸ್ ಮಾಡ್ಕೊಳ್ತೀರಾ. ಸಾಮಾನ್ಯವಾಗಿ ಪುರುಷರು ಪ್ಯಾಂಟ್ನ ಜೇಬಲ್ಲಿ ಇಲ್ಲ ಶರ್ಟ್ನ ಜೇಬಲ್ಲಿ ಪರ್ಸನ್ನ ಇಟ್ಕೊಳ್ಳೋ ಅಭ್ಯಾಸವನ್ನ ಮಾಡಿಕೊಂಡಿರ್ತಾರೆ. ಆ ಪರ್ಸ್ನಲ್ಲಿ ದುಡ್ಡು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ವಿಸಿಟಿಂಗ್ ಕಾರ್ಡ್ ಮರ್ತ್ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಇಂಪಾರ್ಟೆಂಟ್ ಚೀಟಿ ಅಂತ ಇಟ್ಕೊಂಡಿರ್ತಾರೆ. ಇದರ ಹೊರತಾಗಿ ಪರ್ಸ್ನ ಒಂದು ಕಾರ್ನರಲ್ಲಿ ತಮ್ಮ ಹೃದಯಕ್ಕೆ ಹತ್ತಿರವಾದವರ ಫೋಟೋವೊಂದನ್ನ ಸೇಫ್ ಆಗಿ ಇಟ್ಕೊಂಡಿರ್ತಾರೆ. ಇದು ಪುರುಷರ ಪುಟ್ಟ ಪರ್ಸ್ನ ಕಥೆ. ಇನ್ನು ಯುವತಿಯರ ಹೆಗಲ ಮೇಲೆ ನೇತಾಡೋ ಪರ್ಸ್ ಅಥವಾ ಬ್ಯಾಗ್ಗಳನ್ನ ಹೊಳಹೊಕ್ಕು ನೋಡೋದಾದ್ರೆ ಅಬ್ಬಬ್ಬಾ, ಅದರೊಳಗಿರುವಂತಹ ವಸ್ತು ಒಂದೆರಡಲ್ಲ. ಮೇಕಪ್ ವಸ್ತು, ಫೋನ್, ಹೆಡ್ಫೋನ್ ಇಂದ ಹಿಡಿದು ಸುಮಾರು ವಸ್ತುಗಳನ್ನ ಅದರಲ್ಲಿ ನೋಡಬಹುದು. ಕೆಲವೊಂದು ಆ ದಿನಕ್ಕೆ ಯೂಸ್ ಆಗುತ್ತೆ, ಇನ್ನು ಕೆಲವೊಂದು ವಸ್ತುಗಳನ್ನ ತೆಗೆಯೋದಕ್ಕೆ ಮರೆತು ಹಾಗೆ ಇಟ್ಕೊಂಡಿರುವಂತದ್ದು ಇರುತ್ತೆ. ಇನ್ನು ಪುಟ್ಟ ಪುಟ್ಟ ಮಕ್ಕಳಿರೋ ಮಹಿಳೆಯರ ಪರ್ಸ್ನಲ್ಲಂತೂ ಮಕ್ಕಳಿಗೆ ಬೇಕಾಗಿರೋ ಅಗತ್ಯವಾದ ವಸ್ತುಗಳನ್ನೆಲ್ಲ ಅದರಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನ ಪರ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪುಟ್ಟ ಜೋಳಿಗೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ದುಡ್ಡು ಹಾಗೂ ಇನ್ನಿತರೆ ಅಗತ್ಯ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ಪರ್ಸ್ ಅಥವಾ ಹ್ಯಾಂಡ್ ಬ್ಯಾಗ್ ಬಳಸೋದು ಅನಿವಾರ್ಯ. ಹಾಗಂತ ಅವಶ್ಯಕತೆ ಇಲ್ಲದೆ ಇರುವಂತಹ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ಅನಗತ್ಯ ವಸ್ತು ಅಥವಾ ಚೀಟಿ ಏನಾದರೂ ನಿಮ್ಮ ಪರ್ಸ್ನಲ್ಲಿ ಇದ್ದಿದ್ದೇ ಆದ್ರೆ ಅದು ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನೇ ತಂದೊಡ್ಡಬಹುದು. ಹುಷಾರಾಗಿರಿ. ಅದಕ್ಕೇನೆ ನಿಮ್ಮ ಪರ್ಸ್ ಅಥವಾ ವ್ಯಾನಿಟಿ ಬ್ಯಾಗ್ನಲ್ಲಿ ಅನಗತ್ಯ ವಸ್ತುಗಳೇನಾದರೂ ಇದ್ರೆ ಅದನ್ನ ತಕ್ಷಣವೇ ತೆಗೆದು ಬಿಸಾಕ್ಬಿಡಿ. ಹಾಗಾದ್ರೆ ಪರ್ಸ್ನಲ್ಲಿ ಎಂಥೆಂಥ ವಸ್ತುಗಳನ್ನ ಇಟ್ಕೊಳ್ಬೇಕು, ಏನೇನು ಇಟ್ಕೊಳ್ಬಾರ್ದು ಅದ್ರ ಬಗ್ಗೆ ಹೇಳ್ತೀವಿ ನೋಡಿ. ಎಷ್ಟು ದುಡಿದ್ರು ಅಷ್ಟೇ, ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ ಅಲ್ವಾ? ನಾವು ಹಣವಂತರಾಗಬೇಕು ಅಂತ ಎಲ್ಲರೂ ಬಯಸೋದು ಸಹಜ. ಇದು ಡಿಜಿಟಲ್ ಜಮಾನ. ಪರ್ಸ್ನಲ್ಲಿ ಝಣಝಣ ಕಾಂಚಾಣ ಇರುತ್ತೋ ಇಲ್ವೋ ಅಕೌಂಟಲ್ಲಿ ಮಾತ್ರ ಬ್ಯಾಲೆನ್ಸ್ ಫುಲ್ ಆಗಿರಬೇಕು ಅಂತ ಆಸೆ ತುಂಬಾ ಜನರಿಗಿರುತ್ತೆ. ನಿಜ ಅಲ್ವಾ? ಆದ್ರೆ ಏನ್ ಮಾಡೋದು, ಲಕ್ಷ್ಮೀದೇವಿ ಕೋಟ್ಯಾಧೀಶರ ಮನೆಯಲ್ಲಿ ಮಾತ್ರ ಖುಷಿ ಖುಷಿಯಾಗಿರ್ತಾಳೆ ಅಂತ ಸುಮಾರು ಜನ ಮಾತಾಡ್ಕೊಳ್ಳೋದನ್ನ ಕೇಳಿರ್ತೀವಿ. ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ಸತ್ಯ ಏನಪ್ಪ ಅಂತಂದ್ರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮಿಂದ ಆಗುವಂತಹ ಚಿಕ್ಕ ಪುಟ್ಟ ತಪ್ಪುಗಳಿಂದಾನೇ ಲಕ್ಷ್ಮೀದೇವಿ ಮುನಿಸಿಕೊಂಡಿರ್ತಾಳೆ. ಅದಕ್ಕೆ ಅವರಿಗೆ ಆರ್ಥಿಕ ಕಷ್ಟ ಕಾಡ್ತಾ ಇರುತ್ತೆ. ನೀವು ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ಉಪಾಯವನ್ನ ತಪ್ಪದೆ ಮಾಡಿಬಿಡಿ. ಆಗ ನೋಡಿ ಲಕ್ಷ್ಮೀದೇವಿ ಹೇಗೆ ಕೃಪೆ ತೋರಿಸ್ತಾಳೆ ಅಂತ. ನೀವು ಆರಾಧಿಸೋ ದೇವರ ಚಿಕ್ಕ ಫೋಟೋವೊಂದನ್ನ ಪರ್ಸ್ನಲ್ಲಿ ಸದಾ ಇಟ್ಕೊಳ್ಳಿ. ಗಣಪತಿ, ಈಶ್ವರ, ಕೃಷ್ಣ, ದುರ್ಗೆ, ರಾಮ, ರಾಘವೇಂದ್ರ ಇಲ್ಲ ಲಕ್ಷ್ಮೀದೇವಿಯ ಫೋಟೋನೇ ಆಗಿರಲಿ, ದೇವರದ್ದೊಂದು ಫೋಟೋ ಆಗಿರಲಿ ಅಷ್ಟೇ. ಕೆಲವರು ದೇವರ ಫೋಟೋ ಪರ್ಸ್ನಲ್ ಇಟ್ಕೊಳ್ಳೋದು ಸಮಂಜಸ ಅಲ್ಲ ಅಂತ ಅನ್ಕೊಂಡಿರ್ತಾರೆ. ಕಾರಣ ಪರ್ಸನ್ನ ಪ್ಯಾಂಟ್ನ ಹಿಂಬದಿಯ ಜೇಬಲ್ಲಿ ಇಟ್ಕೊಳ್ಳೋ ಜನ ತುಂಬಾನೇ ಹೆಚ್ಚು. ಅಲ್ಲದೆ ಕೈ ಶುಚಿಯಾಗಿಲ್ಲದಿದ್ರೂ ಕೂಡ ಪರ್ಸನ್ನ ಆಗಾಗ ಉಪಯೋಗಿಸ್ತಾ ಇರ್ತಾರೆ. ಅದರ ಜೊತೆಗೆ ಪರ್ಸನ್ನ ಎಲ್ಲಿ ಬೇಕಾದ್ರಲ್ಲಿ ಇಡ್ತಿರ್ತಾರೆ. ಇದೇ ಕಾರಣಕ್ಕೆ ದೇವರ ಫೋಟೋ ಪರ್ಸ್ನಲ್ಲಿ ಬೇಡವೇ ಬೇಡ ಅಂತ ಅನ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತೀರಾ? ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಪ್ಲಾಸ್ಟಿಕ್ ಕವರ್ ಒಂದರಲ್ಲಿ ದೇವರ ಫೋಟೋನ ಇಟ್ಟುಬಿಡಿ. ಅದನ್ನ ಮಡಚಿ ಪರ್ಸ್ನಲ್ಲಿ ಮೂಲೆಯಲ್ಲಿ ಭದ್ರವಾಗಿ ಇಟ್ಟುಬಿಡಿ. ಅದನ್ನ ನೀವು ಸಾಮಾನ್ಯವಾಗಿ ಉಪಯೋಗಿಸದೇ ಇರುವಂತಹ ಪುಟ್ಟ ಜಾಗದಲ್ಲಿ ಇಟ್ಟುಬಿಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಶುಚಿಯಾಗಿಲ್ಲದೆ ಇರೋ ಕೈಗಳು ದೇವರ ಫೋಟೋಗೆ ನೇರವಾಗಿ ಸ್ಪರ್ಶವಾಗಲ್ಲ. ಆಗ ದೇವರ ವಿಷಯದಲ್ಲಿ ಯಾವುದೇ ಅಚಾತುರ್ಯ ನಡೆಯೋದಿಲ್ಲ. ಆಗ ನಿಮಗೂ ಕೂಡ ಕೊಂಚ ಸಮಾಧಾನವೂ ಇರುತ್ತೆ. ಕೇವಲ ದೇವರ ಚಿತ್ರ ಮಾತ್ರ ಅಲ್ಲ,
ನೀವು ಯಾವುದೇ ಫೋಟೋ ಇಟ್ಕೊಂಡಿದ್ರು, ಅಂದ್ರೆ ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಗ ಮಗಳು, ಹೀಗೆ ಪ್ರೀತಿ ಪಾತ್ರರ ಯಾವುದಾದ್ರೂ ಫೋಟೋ ಇಟ್ಕೊಂಡಿದ್ರು ಕೂಡ ಆ ಫೋಟೋ ಹರಿಯದೆ, ತುಂಡಾಗದಿರುವಂತೆ, ಇಲ್ಲ ಗೆರೆ ಬೀಳದೆ ಇರುವಂತೆ ನೋಡ್ಕೊಳ್ಬೇಕು. ಹಾಗೇನಾದ್ರೂ ಆ ಫೋಟೋಗೆ ಆಗಿದ್ರೆ ಅದು ಅಪಶಕುನದ ಸಂಕೇತವಾಗ್ಬಿಡತ್ತೆ. ಆದ್ರಿಂದ ಸ್ಪಷ್ಟವಾಗಿರುವಂತೆ ಹೊಸ ಫೋಟೋವನ್ನೇ ಪರ್ಸ್ ಒಳಗಡೆ ಇಟ್ಕೊಳ್ಳಿ. ಇದು ನಿಮ್ಮ ಪ್ರೀತಿ ಪಾತ್ರರ ಜೊತೆಗಿನ ಸಂಬಂಧದ ಮೇಲೂ ಒಳ್ಳೆಯ ಪರಿಣಾಮ ಬೀರುತ್ತೆ. ಪರ್ಸ್ ಅಥವಾ ಹ್ಯಾಂಡ್ ಬ್ಯಾಗ್ ಇರೋದೇ ದುಡ್ಡು ಹಾಗೂ ಯಾವುದಾದ್ರೂ ಚಿಕ್ಕ ಪುಟ್ಟ ವಸ್ತುಗಳನ್ನ ಜೋಪಾನವಾಗಿಟ್ಕೊಳ್ಬೇಕು ಅಂತ. ಆದ್ರೆ ಕೆಲವರ ಪರ್ಸ್ ತೆಗೆದ್ರೆ ಸಾಕು, ಅದೊಂದು ಮಿನಿ ಡಸ್ಟ್ಬಿನ್ ಅಂತ ಇರುತ್ತೆ. ಹಳೆಯ ಬಿಲ್ಗಳು ರಾಶಿಗಟ್ಲೆ ಇರುತ್ತವೆ, ಯಾವ್ಯಾವ್ದೋ ಚೀಟಿ ತುಂಡುಗಳು, ಚಾಕ್ಲೇಟ್ ಹಾಳೆಗಳು, ಮತ್ತೆ ಇನ್ನೂ ಅನೇಕ ವಸ್ತುನೇ ಹೆಚ್ಚು ತುಂಬಿಕೊಂಡ್ಬಿಟ್ಟಿರುತ್ತೆ. ಅದನ್ನ ಮೊದಲು ತೆಗೆದು ದುಡ್ಡು ಹಾಗೂ ಅವಶ್ಯಕವಾಗಿರುವಂತ ಚೀಟಿ ಮಾತ್ರ ಇಟ್ಕೊಳ್ಳಿ. ಇನ್ನು ಮಹಿಳೆಯರು ತಮ್ಮ ತಮ್ಮ ಬ್ಯಾಗ್ಗಳಲ್ಲಿ ಪ್ರೀತಿಪಾತ್ರರಾದವರ ನೆನಪಿಗೆ ಅಂತ ಒಡೆದ ವಸ್ತುಗಳನ್ನ, ಕಾಗದಗಳನ್ನ, ಒಣಗಿದ ಹೂಗಳನ್ನು ಕೂಡ ಬ್ಯಾಗ್ನಲ್ಲಿ ಇಟ್ಕೊಂಡಿರ್ತಾರೆ. ಇನ್ನೂ ಕೆಲ ಮಹಾನುಭಾವರು ಬ್ಯಾಗ್ ಅಂತೂ ಅಕ್ಷಯ ಪಾತ್ರೆಯಂತೆಯೇ ಇರುತ್ತೆ. ಅದರಲ್ಲಿರುವಂತಹ ತಿನ್ನೋ ವಸ್ತುಗಳು ಒಂದಲ್ಲ ಎರಡಲ್ಲ, ಬಿಸ್ಕೆಟ್ ಅಂತೆ, ಚಾಕ್ಲೇಟ್ ಅಂತೆ, ಹಣ್ಣು, ಇವೆಲ್ಲವೂ ಅವರ ಬ್ಯಾಗ್ನಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನ ತಿಂದು ಅದರ ಕವರ್ ಹಾಗೂ ಸಿಪ್ಪೆಯನ್ನು ಕೂಡ ಕಂಡು ಕಂಡಲ್ಲಿ ಬಿಸಾಕಬಾರದು ಅಂತ ತಮ್ಮ ಬ್ಯಾಗ್ನಲ್ಲೇ ಹಾಕೊಂಡು ಬಿಟ್ಟಿರ್ತಾರೆ. ಹೀಗೆ ಮಾಡಲೇಬೇಡಿ. ಬದಲಾಗಿ ನಿಮ್ಮ ಬ್ಯಾಗ್ಗಳನ್ನ ಆಗಾಗ ಸ್ವಚ್ಛಗೊಳಿಸ್ತಾನೇ ಇರಬೇಕು. ಇದರಿಂದ ಮಹಾಲಕ್ಷ್ಮಿ ದೇವಿ ಪ್ರಸನ್ನಳಾಗ್ತಾಳೆ ಹಾಗೂ ನಿಮಗೆ ಶುಭವನ್ನು ಕೂಡ ತಂದುಕೊಡ್ತಾಳೆ. ಇನ್ನೊಂದು ಮುಖ್ಯವಾದ ವಿಚಾರವನ್ನ ಹೇಳಲೇಬೇಕು. ಕೆಲವರು ಹಳೆಯ ಉಪಯೋಗಕ್ಕೆ ಬಾರದಂತಹ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳನ್ನ ತಮ್ಮ ಪರ್ಸ್ ಅಥವಾ ಬ್ಯಾಗ್ನಲ್ಲಿ ಇಟ್ಕೊಂಡಿರ್ತಾರೆ. ಹೀಗೆ ಮಾಡದೆ ನೀವು ಯಾವುದನ್ನ ಉಪಯೋಗಿಸ್ತಿದ್ದೀರೋ ಅದನ್ನ ಮಾತ್ರ ಇಟ್ಕೊಳ್ಳಿ. ನಿಮ್ಮ ಕೈಯಲ್ಲಿರುವಂತಹ ಪರ್ಸ್ ಯಾವ ಬಣ್ಣದ್ದಿದೆ, ಅದು ಕಪ್ಪಾಗಿದ್ರೆ ಅದನ್ನ ದೂರ ಇಟ್ಬಿಡಿ. ಆದ್ರೆ ಯಾರಾದರೂ ಕಪ್ಪು ಬಣ್ಣದ ಪರ್ಸನ್ನ ಉಡುಗೊರೆಯಾಗಿ ಕೊಟ್ಟಿದ್ದೇ ಆದ್ರೆ ಅದನ್ನ ಬಳಸಿ. ಇದರಿಂದ ನಿಮಗೆ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ. ಇಷ್ಟೆಲ್ಲಾ ಹೇಳಿದ್ದೇವೆ, ಆದ್ರೆ ನಾವು ಈಗ ಹೇಳಬೇಕಾಗಿರೋ ಮುಖ್ಯವಾಗಿರೋ ವಿಷಯ ಏನಪ್ಪ ಅಂತಂದ್ರೆ, ಪರ್ಸ್ನಲ್ಲಿ ಇಟ್ಕೊಳ್ಳೇಬೇಕಾದಂತಹ ಬಹುಮುಖ್ಯ ವಸ್ತು ಏನಪ್ಪ ಅಂತಂದ್ರೆ 5 ಏಲಕ್ಕಿಕಾಯಿ ಹಾಗೂ ಅದರ ಜೊತೆಗೆ 2 ಕೇಸರಿ ಹೂವಿನ ಎಲೆಗಳನ್ನ ಹಸಿರು ಬಣ್ಣದ ಬಟ್ಟೆಯಲ್ಲಿ ಸುತ್ತಿ ಬುಧವಾರದ ದಿನದಂದು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ಬಿಡಿ. ಇದರಿಂದ ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ.